ಬನ್ನಿ ಆತ್ಮೀಯರೆ ಇವತ್ತು ನಮ್ಮ ಈ ಪೊಲಿಟಿಷಿಯನ್ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಶ್ರೀಮತಿ ಭೀಮಾಬಾಯಿ ಭೀಮಾಶಂಕರ್ ಪಾಟೀಲ್ ಅವರು ಗ್ರಾಮ ಪಂಚಾಯಿತಿ ಲೋಣಿ ಬಿಕೆಯ ಹಾಲಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಇದ್ದಾರೆ ಹಾಗೂ ಅವರ ಯಜಮಾನರು ಕೂಡ ಈ ಸಂದರ್ಭದಲ್ಲಿ ಭೀಮಾಶಂಕರ್ ಪಾಟೀಲ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಮಾಧ್ಯಮಕ್ಕೆ ತಮ್ಮನ್ನ ಸ್ವಾಗತಿಸುತ್ತೇನೆ ಸರ್ ನಮಸ್ಕಾರ ಮೇಡಂ ತಾವು ರಾಜಕೀಯಕ್ಕೆ ಹೇಗೆ ಪ್ರವೇಶ ಮಾಡಿದಿರಾ साधारण कुटुंबदल्लि बंदिदवरु नम्म तंदेयवरु कूड राजकीय सेवे माडि राजकीयदल्लि इद्दवरु नम्म तंदेयवरु राजकीयदवरल्लि इद्दरु नम्म तंदे देशक्कागि होराडिदवरु नावु सामान्य कुटुंबदल्लि बंदु ओंदु बिजनेस किराणि अंगडियल्लि इद्दुकोंडु जनर सेवे माड्ता जनरिंद ओंदु गुडि आगलि ओंदु जनर एने कष्टगळेल्ल कष्ट एने इद्दरु सह अवरिगे ಪರಿಚಯ ನಮ್ಮ ಮಾಧ್ಯಮಕ್ಕೆ ಹೇಳ್ತೀರಾ ಊರು ಬತುಗುಣಕೇರಿ ನಮ್ಮ ತಂದೆಯವರು ಮಿಲಿಟರಿ ಒಳಗೆ ಇದ್ದು ಬಂದು ಇದ್ದವರು ಆದರೂ ಕೂಡ ನಾವು ಅಲ್ಲಿ ನಮ್ಮ ಟೆಂತ್ ಸಾಲಿ ಹೋಗ್ತಾ ಇದ್ದೀವಿ ಅದನ್ನ ಒಂದು ಒಳ್ಳೆ ಮನೆತನದವರು ಬಂದವರು ಅದೊಂದು ಸಣ್ಣ ಒಂದು ಇಲ್ಲಿ ಬಂದು ಒಂದು ಪುಟ್ಟ ಅಂಗಡಿಯನ್ನು ಹಾಕಿಕೊಂಡು ಒಂದು ಗುರು ನಮ್ಮ ದಾಂಪತ್ಯ ಜೀವನ ನಡೆಸ್ತಾ ಇದ್ವಿ ಸೊ ಜನರು ಆಶೀರ್ವಾದ ಮಾಡಿ ತಮ್ಮನ್ನ ಇಲ್ಲಿ ಸರ್ ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಒಂದು ಲೋಣಿ ಒಂದು ಬಿಕೆ ಗ್ರಾಮದ ಯಾವ ಯಾವ ಹಳ್ಳಿಗಳು ಸಂಬಂಧಪಡ್ತವೆ ಗ್ರಾಮ ಪಂಚಾಯತಿ ಮನಾಕಳಿ ಇರುತ್ತೆ ಲೋಣಿ ಇದು ಎರಡು ಗ್ರಾಮಗಳು ಸರ್ ಎಷ್ಟು ಜನ ಸದಸ್ಯರು ಇದ್ದೀರಾ ತಾವು ನಾವು 15 ಜನ ಸದಸ್ಯರು ಸರ್ ತಾವು ರಾಜಕೀಯಕ್ಕೆ ಬಂದ ಮೇಲೆ ಯಾವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದಿರಾ ನಾವು ಮೊದಲು ಫಸ್ಟ್ ಮಾಡಬೇಕಂದ್ರೆ ಗುಡಿ ಕೆಲಸ ಮಾಡಿದಿರಿ ಸರ್ ಜನರ ಸಭೆ ಗುಡಿ ಎಲ್ಲರನ್ನ ಮಡ್ಡೆ ಒಂದು ಗುಡಿ ಇದ್ದಿದ್ರಿ ನಮ್ಮ ಅಣ್ಣ ಇದೊಂದು ಗುಡಿ ಮಾಡಬೇಕು ಅಂತ ಜನರಿಂದ ಬೆಂಬಲ ತಗೊಂಡು ಎಲ್ಲ ಸಪೋರ್ಟ್ ತಗೊಂಡು ನಾವು ಗುಡಿ ಮಾಡಿದ್ವಿ ಗುಡಿ ಆದ ನಂತರ ಮುಂದೆ ನಾವು ನಾನೊಬ್ಬ ಸದಸ್ಯ ಆಗಬೇಕು ಪಂಚಾಯತ್ ಇದು ಆ ಜನರ ಬೆಂಬಲದಿಂದ ಸದಸ್ಯ ಆದ್ರಿ ಸದಸ್ಯ ಆಗಿ ಚೇರ್ಮನ್ ಆದ್ರಿ ಮುಂದಿನ್ನೂ ಏನೇನು ಆಸೆಗಳು ಇದೆ ರೀ ನಾನು ವಾರ್ಡ್ನ ಕೆಲಸ ಸಮುದಾಯ ಭವನ ಮಾಡಿನ್ರಿ ಸಿಸಿ ರೋಡ್ಗಳು ಮಾಡಿನ್ರಿ ಅನಂತರ ಹೊಳಿ ಪೆದ್ದ ಹೊಳಿದಿಂದ ಪೈಪ್ಲೈನ್ ಸ್ಯಾಂಕ್ಷನ್ ಮಾಡಿಸಿನ್ರಿ ಕುಡಿಯೋ ನೀರಿನ ಯೋಜನೆ ಕುಡಿಯೋ ನೀರಿನ ಯೋಜನೆ ಅನಂತರ 100 ಮನಿ ಒಂದು MP ಕೋಟ್ ಅದ ತಂದಿನ್ರಿ ಅನಂತರ MLA ಕೋಟ್ ಒಂದು 70 ಮನಿ ಅದನ್ನು ತಂದಿನ್ರಿ ಇಷ್ಟು ಕೆಲಸ ಮಾಡಿನ್ರಿ ಅನಂತರ ಮ್ಯಾಗಿನ ಮಡ್ಡ್ಯಾಗ ಅಲ್ಲಿ ಇದು ಕಟ್ಟಿನ್ರಿ ಅಂಗನವಾಡಿ ಕಟ್ಸಿನ್ರಿ ಸರ್ ಅಂಗನವಾಡಿ ಕಟ್ಸಿನ್ರಿ ಅನಂತರ ಕೇರಿ ಒಳಗ ಅಲ್ಲಿ ಸಿಸಿ ರೋಡ್ ಮಾಡಿಸಿನ್ರಿ ಅನಂತರ ಜನರ ರೈತರ ಸಲುವಾಗಿ ಅವ್ರಿಗೆ ಹೊರದು ಕೃಷಿ ಹೊಂಡ ನೀರಿಂಗ್ ಅವೆಲ್ಲ ಇದು ಮಾಡಿ ಕೆಲಸ ಮಾಡಿಸ್ಕೊಟ್ಟಿನ್ರಿ ಓಕೆ ಭೀಮಾಶಂಕರ್ ಸರ್ ಬಹಳಷ್ಟು ಕೆಲಸಗಳನ್ನು ಮಾಡಿದಿರ ತಾವು ಇದರಲ್ಲಿ ಬಹಳ ಜನ ಮೆಚ್ಚುವಂತ ಯಾವ್ದಾದ್ರು ಮಹತ್ವದ ಕೆಲಸ ಇದೆ ಇದರಲ್ಲಿ ಸಮುದಾಯ ಭವನ ಸರ್ ಕುಡಿಯೋ ನೀರಿನ ಶಾಶ್ವತ ಕುಡಿಯೋ ನೀರಿನ ಓಕೆ ಸರ್ ಓಕೆ ಸರ್ ಇನ್ನು ಮುಂದೆ ಬರುವಂತ ಇದು ಯಾರು ಮಾಡಿಲ್ರಿ ಅದು ನಮ್ ಕೈಲಿದೆ ಮಾಡ್ಬೇಕು ತಿಳಿಸಿ MP ಕೋಟದಾಗ ಅವ್ರು ಏನಂದ್ರೆ ನೀ ಇನ್ನೂರ ತನಕ ಯಾರು ಕೇಳಕ್ ಬಂದಿಲ್ಲ ನೀ ಸಣ್ಣ ವಯಸ್ಸನ್ನ ಕೇಳ್ತೇಪ್ಪ ಇದನ್ನ ಮಾಡ್ಕೊಡ್ತೇ ಇದು ಅದು ಪಣ ತೊಟ್ಟರು ಅದ್ರ ನಾನು ಮಾಡ್ರಿ ಸರ್ ತಿಳಿಸಿ ನಾನು ಪಣ ತೊಟ್ಟೆ ಭೀಮಾಶಂಕರ್ ಸರ್ ಇನ್ನು ಮುಂದೆ ನಿಮ್ಮ ಒಂದು ಗ್ರಾಮಕ್ಕಾಗಿ ತಾವು ಯಾವ್ಯಾವ ಕೆಲಸಗಳು ಮಾಡ್ಬೇಕಂತ ಒಂದು ಯೋಜನೆಗಳನ್ನು ಹಾಕೊಂಡಿ ನಮ್ಮ ಗ್ರಾಮದೊಳಗ್ರಿ ನನ್ನ ವಾರ್ಡ್ನಾಗ್ರಿ ಅನಂತರ ಒಂದು ಅಗಸಿ ಬಾಗಲ್ರಿ ಅನಂತರ ಕುಡಿಯೋ ನೀರಿನ ಗಳಿಗೆ ಮಾಡ್ಬೇಕನ್ನೋ ಆಸೆ ಐತ್ರಿ ಅನಂತರ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೇಕನ್ನೋದು ಐತ್ರಿ ಜನರಿಗೆ ರೋಡ್ ಏನಂತೇಳಿ ರೋಡ್ಗಳು ಮಾಡೋದವ್ರಿ ಅವಿಟ್ಟು ರೋಡ್ಗಳು ಮಾಡ್ಬೇಕನ್ನೋ ಆಸೆ ಐತ್ರಿ ಮೇಡಮ್ ಗ್ರಾಮೀಣ ಒಂದು ಮಹಿಳೆಯರ ಒಂದು ಸಮಸ್ಯೆಗೋಸ್ಕರ ತಾವು ಯಾವ್ಯಾವ ಕೆಲಸ ಮಾಡ್ಬೇಕಂತ ನೀವು ಒಂದು ವಿಚಾರ ಇಟ್ಕೊಂಡಿದ್ದೀವಿ ಮಹಿಳೆಯರಿಗಾಗಿ ಒಂದು ಹೀಗೆ ಒಂದು ಮಹಿಳೆಯರದ್ದು ಸಂಘ ಸಂಸ್ಥೆಗಳು ಅದಾವ ಇದ್ರು ಕೂಡ ಅದು ಕಡಿಮೆ ಇಲ್ಲಿ ಹಳ್ಳಿ ಒಳಗೆ ಹಳ್ಳಿ ಒಳಗು ಕಡಿಮೆ ಆದ್ರೆ ಹೆಚ್ಚು ಭಾಗವಹಿಸ್ತಾ ಇಲ್ಲ ಮಂದಿ ವಹಿಸ್ತಾ ಇಲ್ಲ ಆದ್ರೆ ಕೂಡ ಇನ್ನು ಹೆಚ್ಚು ಮಂದಿಗೆ ಇದು ನಂಬಿಕೆನೆ ಇಲ್ರಿ ಇಲ್ಲಿ ಹಳ್ಳಿ ಒಳಗಂದ್ರೆ ಆದ್ರೆ ಸಂಘಗಳನ್ನ ನಿರ್ಮಾಣ ಮಾಡಬೇಕು ಒಂದು ಒಳ್ಳೆ ಅಭಿವೃದ್ಧಿ ಪರ ಜಾಗೃತಿಯನ್ನ ನೀಡಬೇಕು ಅಂತ ಜನರಿಗೆ ಅನ್ಯಾಯ ಆಗುವಂಗ ಯಾವುದೇ ತರ ಆಗಲಾರ್ದಂಗೆ ನೋಡ್ಕೋಬೇಕಂತಕ್ಕಂತ ಒಂದು ವಿಚಾರ ಇದೆ ಓಕೆ ಸಂತೋಷ ಮೇಡಮ್ ಸರ್ ಇನ್ನ ನಿಮ್ಮ ನಮ್ಮ ಒಂದು ಹಳ್ಳಿಗಳಿಂದ ಕೂಡಿರುವಂತಹ ದೇಶ ಆಮೇಲೆ ರೈತರಿಂದ ಕೂಡಿರುವಂತಹ ದೇಶ ಸೊ ಈ ರೈತರ ಸಮಸ್ಯೆಗೋಸ್ಕರ ತಾವು ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಯಾವುದಾದ್ರೂ ಸಂದೇಶ ಕೊಡಲು ಇಷ್ಟಪಡ್ತೀರಾ ಜನರ ಸಲುವಾಗಿ ಎಲ್ಲರೂ ಜನರಿಗೆ ಇದು ಒಳ್ಳೇದಾಗಬೇಕು ರೈತರಿಗೆ ಎಲ್ಲ ಏನೇನ್ ಕೆಲಸಗಳು ಅದಾವ ಕೆಲಸ ಮಾಡಿಸ್ಕೊಡ್ಬೇಕು ಬೆಳಿ ಹಾನಿ ಆದದ್ದು ಅವೆಲ್ಲ ಮಾಡಿಸ್ಬೇಕನ್ನೋದ್ರಿ ಪರಿಹಾರ ಮೂರನೇ ಇಶ್ಯೂ ಒಳಗ
ನಮ್ಮಲ್ಲಿ ದ್ರಾಕ್ಷಿ ಬಿಜಾಪುರ ಜಿಲ್ಲೆಯೊಳಗೆ ದ್ರಾಕ್ಷಿ ಹಾನಿ ಬಹಳ ಆಗಿ ಹಾಳಾದ್ರೂ ಕೂಡ ಬಂದು ಎಂಪಿ ಅವರು ಎಲ್ಲ ಮೇಗಿನ ರಾಜಕಾರಣಿಗಳು ಬಂದು ನೋಡಿ ಹೋಗ್ತಾ ಇದ್ರು ಕೂಡ ಯಾರು ಒಂದು ಪರಿಹಾರ ಕೊಟ್ಟಿಲ್ಲ ಎಷ್ಟೋ ಜನ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ರು ಆದ್ರೂ ಕೂಡ ಅವರಿಗೆ ಪರಿಹಾರನೇ ಕೊಡ್ತಾ ಇಲ್ಲ ಐದು ಸಾವಿರಕ್ಕೆ ಬರೋಕ್ಕಿಂತ ಮೊದಲ ಅವ್ರ ಗೌರ್ಮೆಂಟ್ ಪರಿಹಾರ ಘೋಷಣೆ ಮಾಡಿ ವಾರ್ತೆ ಒಳಗೆ ಹೇಳ್ತಾರೆ ನ್ಯೂಸ್ ಒಳಗೆ ಕೇಳ್ತಾ ಇದ್ದೀವಿ ಆದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಆದ್ರೆ ಎಲ್ಲೋ ಒಬ್ಬರಿಗೆ ಒಂದ್ ಕಡೆ ಪರಿಹಾರ 5000 ರೂಪಾಯಿ ಕೊಡೋರು 2000 ರೂಪಾಯಿ ಸಿಗ್ತಾ ಇದೆ ಆದ್ರೆ ಪೂರಾ ದುಡ್ಡು ಗೌರ್ಮೆಂಟ್ ಅವರು ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಬಂದು ಎಲ್ಲಾ ಕಡೆ ನೋಡಿ ನೋಡಿ ಹೋದ್ರು ಕೂಡ ಬರೀ ನೋಡಿ ಹೋದ್ರು ಕೂಡ ಪರಿಹಾರ ಕೊಟ್ಟಿಲ್ಲ 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 ಆದ್ರೂ ಕೂಡ ರೈತರಿಗೆ ಬಹಳ ಹಾನಿ ಆಗ್ತಾ ಇದೆ ಆದ್ರೇನು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸರ್ ಸರ್ ರೈತರ ಒಂದು ನೀರಾವರಿ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ನೀರಾವರಿ ಕ್ಯಾನಲ್ ದಿಂದ ಎಲ್ಲ ಕಡೆ ಇದು ಮಾಡಿದ್ರೆ ಒಳ್ಳೇದಾಗ್ತದೆ ಆಮೇಲೆ ವಿದ್ಯುತ್ ಸರಿಯಾಗಿ ಸರಿಯಾಗಿಲ್ರಿ ಹಳ್ಳಿಯಲ್ಲಿ ಬಹಳ ಸಮಸ್ಯೆ ಇದೆ ಸರ್ ವಿದ್ಯುತ್ 24 ಗಂಟೆ ಕೊಡೋದ್ರಿಂದ ನಮ್ಗೆ ಜನರಿಗೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಕ್ಯಾನಲ್ ನೀರ ಇದ್ರ ನೀವು ಹಳೆ ಇದು ಮಾಡಿಕೊಟ್ರೆ ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಸರ್ ವಿದ್ಯುತ್ 24 ಗಂಟೆ ನಮ್ಗೆ ಇರಬೇಕು ಹಳ್ಳಿಯೊಳಗೆ ಸರ್ ಈಗ ಒಂದು ಹಳ್ಳಿಯ ಜನರಿಗೆ ಒಂದು ಗ್ರಾಮ ಪಂಚಾಯತಿ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ತಾವು ಕೂಡ ನೇರವಾಗಿ ಫಲಾನುಭವಿಗಳಿಗೆ ಒಂದು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸರ್ ಈಗ ಹಿಂದೆ ಆಗಿ ಹೋದಂತ ಒಂದು ಲೋಕಸಭಾ ಚುನಾವಣೆ ಮೊನ್ನೆ ಆಗೋಯ್ತು ಸೊ ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ವಿಚಾರ ಏನಿತ್ತು ಸರ್ ಆ ಸಂದರ್ಭದಲ್ಲಿ ಬಿಜೆಪಿ ಪರಾನೇ ಹೋರಾಡಿ ಎಲ್ಲ ಜನರಿಗೆ ಬಿಜೆಪಿ ಇಂದ ನಮ್ಗೆ ಸಹಾಯ ಆಗುತ್ತೆ ಒಳ್ಳೇದಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಮನಿ ಬರ್ತಾ ಇದೆ ಹೆಚ್ಚು ಹೆಚ್ಚು ನಿಮ್ಗೆ ರೈತರಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ಬಿಜೆಪಿ ಪರಾನೇ ಹೋರಾಡಿ ಬಿಜೆಪಿನೇ ಗೆಲ್ಲಿಸ್ಬೇಕಂತ ಹೋರಾಟ ಮಾಡಿ ಈಗ ಬಿಜೆಪಿ ಬಂದಿದೆ ಮೇಡಮ್ ಸರ್ ತಮ್ಮನ್ನ ಖುಷಿ ಆಗ್ತಾ ಇದೆ ಮೇಡಮ್ ತಮಗೆ ಓಕೆ ಸರ್ ಇನ್ನು ಮುಂದೆ ಬಿಜೆಪಿ ಏನಾದ್ರೂ ಒಂದು ಹೊಸ ಭಾರತ ನಿರ್ಮಾಣ ಮಾಡ್ಬೇಕಂತ ಆಸೆ ಐತ್ರಿ ಮಾಡ್ಬೇಕ್ರಿ ಇಲ್ಲ 100% ಇಟ್ಕೊಂಡಿದ್ದೀರಾ ಆಗತ್ತಾ ಇದು ಇಲ್ಲ ಆಗತ್ತಾ ಅಂತ ತಮ್ಮಲ್ಲಿ 100% ಗ್ಯಾರಂಟಿ ಜನರಿಗೆ ನೋಡೋಣ ಖಾಲಿ ನೋಡೋಣ ಎಲ್ಲ ಆರಿಸಿ ತಂದಿದ್ದೀವಿ ಜನರಿಗೆ ಜಗತ್ತೆಲ್ಲ ಆರಿಸಿ ತತ್ತು ಆದ್ರೂ ಕೂಡ ಒಂದು ಕೆಲಸನೇ ಆಗ್ತಾ ಇಲ್ಲ ಒಂದು ದುಡ್ಡು ಮನಿ ಕಟ್ ಈ ಸದ್ದ ಕಡು ಬಡವರು ಒಂದು ಎಲ್ಲೋ ಸಾಲ ಮಾಡಿ ಮನಿ ಕಟ್ಟಿದ್ದಾರೆ ಆದ್ರೂ ಕೂಡ 5 ವರ್ಷ ಮುಗಿದ್ರು ಕೂಡ ಬಿಲ್ ಬರ್ತಾ ಇಲ್ಲ ಬಿಲ್ ಗೌರ್ಮೆಂಟ್ ದುಡ್ಡು ಬರ್ತಾನೆ ಇಲ್ರಿ ಒಟ್ಟೆ ಆದ್ರೂ ಜನರು ಎಷ್ಟೋ ಸಾಲ ಸೂಲ ಮಾಡಿ ಊರ್ ಬಿಟ್ಟು ಮುಂದಿನ ಊರಿಗೆ ಬಿಡಾಕತ್ತ ಹೋಗ್ಯಾರ ಆದ್ರೂ ಬಿಜೆಪಿ ಸರ್ಕಾರ ಬಂದು ಏನೇನು ಯಾವ ಯಾವ ಮನಿಗಳು ಅದಾವ ಏನೇನು ಹಿಂದಿನ ಏನೇನು ಅದ ಯಾರು ಕೊಡ್ತಾ ಇಲ್ಲ ಸರ್ ತಮ್ಗೆ ಈ ತರ ಮಾಧ್ಯಮ ಏನ್ ಹೇಳುದಿದ್ರೆ ಹೇಳಿ ಸರ್ ಅದೇ ರೀ ಹಿಂದಿನ ಏನ್ ಬಜೆಟ್ ಗಳು ಅದಾವ್ರಿ ಎಲ್ಲ ಬಜೆಟ್ ಗಳೆಲ್ಲ ಕ್ಲಿಯರ್ ಮಾಡ್ಬೇಕ್ರಿ ಈ ಸರ್ಕಾರ ಹೊಸ ಸರ್ಕಾರ ಬಂದದಲ್ರಿ ಹಿಂದಿನ ಏನ್ ಹಳಿ ಬಾಕಿಗಳು ಅದಾವ ಎಲ್ಲ ಪೇಡ್ ಮಾಡಿದ್ರೆ ಜನರಿಗೆ ಒಂದು ಒಳ್ಳೇದಾಗ್ತದೆ ಏನಂತ ನೀವು ನಮ್ಮ ಮಾಧ್ಯಮಕ್ಕೆ ಬಿಡಿಸಿರಿ ಸರ್ ಏನ್ ಬಾಕಿ ಅಂತ ಬಾಕಿ ಅಂತ ಮನಿಗಳು ಬಿಲ್ರಿ ಆ ಮನಿಗಳು ಏನಕ್ಕೆ ಪೆಂಡಿಂಗ್ ನಿರ್ತಾವ್ರಿ ಬಡವರು ಆ ಕಡೆ ಕಡೆ ಸಾಲ ಸೋಲ ಮಾಡ್ಕೇಶನ್ ತೆಗೆದಿರ್ತಾರೆ ಅವ್ರ ಮನಿ ಕಟ್ಕೊಂಡಿರ್ತಾರೆ ಅವ್ ಎಲ್ಲೇನ್ ದುಡ್ಡು ತರ್ಬೇಕ್ರಿ ಅವ್ರೆ ಬ್ಯಾಲೆನ್ಸ್ ಇಲ್ಲ ಅಂದಕ್ರಿ ಭೀಮಾಶಂಕರ್ ಸರ್ ನಿಮ್ದು ಏನಿದೆ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಪೂರ್ಣ ಹೊಂದಂತ ಬಿಲ್ಲುಗಳನ್ನ ಸರ್ಕಾರ ಪೂರ್ಣಗೊಳಿಸಬೇಕಂತ ಸಂತೋಷ ಸರ್ ಅದು ನಮ್ಮ ಮಾಧ್ಯಮದ ಮುಖಾಂತರ ತಾವು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಓಕೆ ಸರ್ ಈಗ ನಮ್ಮ ಮಾಧ್ಯಮ ನಿಮ್ಗೆ ಹೆಂಗ್ ಅನಿಸ್ತದೆ ಸರ್ ಇದು ಈಗ ಮಾಡಿದ್ರೆ ಚೆನ್ನಾಗಿ ಅನಿಸ್ತದೆ ಸರ್ ಮಾಡಬೇಕಾದ್ರೆ ಖುಷಿ ಆಗ್ತಾ ಇದೆ ಓಕೆ ಥ್ಯಾಂಕ್ ಯು ಮೇಡಮ್ ಕೊನೆಗೆ ಒಂದ್ ಪ್ರಶ್ನೆ ಮಾಡ್ತೀನಿ ಸರ್ ನಿಮ್ಗೆ ಸರ್ ಇವತ್ತಿನ ಮಕ್ಕಳು ನಾಳೆ ನಾಡ ಕಟ್ಟುವಂತ ನಾಗರಿಕರು ಈ ಯುವ ಜನರಿಗೆ ತಾವು ನಮ್ಮ ಮಾಧ್ಯಮದ ಮುಖಾಂತರ ಯಾವ ಸಂದೇಶನ ಕೊಡ್ತೀರಾ ಮೇಡಮ್ ನೀವು ಹೇಳಿ ಯುವ ಜನರಿಗೆ ಯಾವ ಒಂದು ಹಿತ ನುಡಿಯನ್ನು ಹೇಳ್ತೀರಾ ನಮ್ಮ ಮಾಧ್ಯಮದ ಮುಖಾಂತರ ಇಂದಿನ ಮಕ್ಕಳು ಮುಂದೆ ನಾಗರಿಕರು ಆದ್ರೂ ಕೂಡ ಅವರು ಕೂಡ ಒಂದು ದೇಶಕ್ಕಾಗಿ ಒಂದು ಎಷ್ಟೋ ಜನ ಬೆಳೆದು ದೇಶಕ್ಕಾಗಿ ಹೋರಾಡಿ ಒಂದು ದೊಡ್ಡದಾಗಲಿ ಅಂತ ಸರ್ ತಮ್ದೇನ್ ಅಭಿಪ್ರಾಯ ಇದೆ ಈ ಯುವ ಜನರಿಗೆ ಯಾವ ಸಂದೇಶ ಕೊಡ್ತೀರಾ ಯುವ ಜನರಿಗೆ ಎಲ್ಲ ನೌಕರಿ ಸಾಲ ಸೌಲಭ್ಯ ಎಲ್ಲ ಅನುಕೂಲ ಆಗಬೇಕು ನನ್ನ ಅಭಿಪ್ರಾಯ ಇದೆ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣ ಪಡಿಬೇಕಂತ ನಂತರ ಬಡ ರೈತರಿಗೆ ಸಾಲ ಸೋಲ ಎಲ್ಲ ಇದು ಅನುಕೂಲ ಆಗಬೇಕು ಅವರಿಗೆ ಆಗ್ಬೇಕಂತ ಓಕೆ ಆತ್ಮೀಯರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿ ಶ್ರೀಮತಿ ಭೀಮಾಬಾಯಿ ಪಾಟೀಲ್ ಹಾಗೂ ಅವರ ಯಜಮಾನರಾದಂತ ಭೀಮಾಶಂಕರ್ ಪಾಟೀಲ್ ಅವರು ಕೂಡ ತಮ್ಮ ಒಂದು ರಾಜಕೀಯದಲ್ಲಿರುವಂತಹ ನಿಟ್ಟು ಸಮಸ್ಯೆ
योजने परवा नम मध्यम के नेर नेर निरंतर दिटवा विषय प्रस्तापार निजू तम राजकीय विषय मन मनदाड़ी मुटली अंत ना हरयी इन सर नम मध्यम मुखांद तमेंगे धन्यवाद इष्टपड़ी नमस्ते नमस्ते।